ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯ ಬೇರೆ ಬೇರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ವರ್ಷದಲ್ಲಿ ಒಟ್ಟು 5 ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿತ್ತು. ಈ 5 ಪ್ರಕರಣಗಳಲ್ಲಿ ಕೊರಗಜ್ಜ ಬಪ್ಪುಸ್ವಾಮಿ ಸೇರಿದಂತೆ ವಿವಿಧ ದೈವಸ್ಥಾನಗಳಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ಕಾಂಡೋಮ್ ಅನ್ನು ಹಾಕಿರುವಂಥದ್ದು, ಯೂಸ್ಡ್ ಕಾಂಡೋಮ್ ಅನ್ನು ಹಾಕಿರುವಂಥದ್ದು, ಅದೇ ರೀತಿ ಕೆಲವು ಹುಬ್ಬಳ್ಳಿ ಮೂಲದ ಪತ್ರಿಕೆಗಳ ಅದರ ಮೇಲೆ ಇರುವಂತಹ ವಿಐಪಿಗಳಿಗೆ ಸ್ಕೆಚ್ ಮಾಡಿಬಿಟ್ಟು ಅದನ್ನು ವಿಕಾರಗೊಳಿಸುವಂಥದ್ದು, ಅದೇ ರೀತಿ ಒಂದು ನಿರ್ದಿಷ್ಟ ಧರ್ಮದ ವಿರುದ್ಧವಾಗಿ ಕೆಲವು ಬರಹಗಳನ್ನು ಮಾಡಿ, ಅದೇ ರೀತಿ ಇನ್ನೊಂದು ಧರ್ಮದ ಪರವಾಗಿ ಬರಹಗಳನ್ನು ಮಾಡಿ ಕಾಣಿಕೆ ಹುಂಡಿಲಿ ಹಾಕುವಂಥ ಒಂದು ಕೆಲಸ ನಡೆದಿತ್ತು. ನಮ್ಮಲ್ಲಿ 5 ಪ್ರತ್ಯೇಕ ಪ್ರಕರಣಗಳು ಈ ವರ್ಷದಲ್ಲಿ ದಾಖಲಾಗಿತ್ತು. ಅದರ ಜೊತೆಗೆ ಕೆಲವು ಸ್ಥಳಗಳಲ್ಲಿ ಇದೇ ಮಾದರಿಯ ವಸ್ತುಗಳು ಸಿಕ್ಕಂಥ ಸಂದರ್ಭದಲ್ಲಿ ಆ ದೈವಸ್ಥಾನದ ಪದಾಧಿಕಾರಿಗಳೇನಿದ್ದಾರೆ ಯಾವುದೇ ಪ್ರಕರಣವನ್ನು ಕೊಡೋದು ಬೇಡ ಅಂತ ನಿರ್ಧಾರ ತಗೊಂಡು ಕೊಟ್ಟಿರಲಿಲ್ಲ. ಇತ್ತೀಚೆಗೆ ಒಂದು 2-3 ದಿನದ ಹಿಂದೆ ನಮ್ಮ ದಕ್ಷಿಣ ಪಾಂಡೇಶ್ವರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ನಡೆದಿತ್ತು. ಅದರಲ್ಲಿ ದೈವಸ್ಥಾನದ ಹತ್ತಿರ ಯೂಸ್ಡ್ ಕಾಂಡೋಮ್ ಮತ್ತು ಒಂದು ಬ್ಲ್ಯಾಕ್ ಕಲರ್ದು ಒಂದು ದಾರದ ರೀತಿಯಲ್ಲಿ ಇಟ್ಟಿರುವಂಥದ್ದು ಗಮನಕ್ಕೆ ಬಂದಿತ್ತು. ನಂತರದಲ್ಲಿ CCTV ಫುಟೇಜ್ ಸಹಾಯದಿಂದ ನಾವು ಆ ಆರೋಪಿ ಯಾರಿದ್ದಾನೆ ಅನ್ನೋಂಥದ್ದನ್ನು ಐಡೆಂಟಿಫೈ ಮಾಡಿ ಆರೋಪಿಯನ್ನು ವಶಪಡಿಸ್ಕೊಳ್ಳೋದ್ರಲ್ಲಿ ನಮ್ಮ ದಕ್ಷಿಣ ಪೊಲೀಸ್ ಠಾಣಾ ಅಧಿಕಾರಿ ಸಿಬ್ಬಂದಿಗಳು ಮತ್ತು ನಮ್ಮ CCPಯವರು ಜಂಟಿ ಕಾರ್ಯಾಚರಣೆ ಮಾಡಿ ಪತ್ತೆ ಮಾಡಿರ್ತಾರೆ. ಆರೋಪಿಯನ್ನು ನಾವು ವಶಕ್ಕೆ ತಗೊಂಡು ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಆರೋಪಿಯು ಸುಮಾರು 62 ವರ್ಷ ವಯಸ್ಸಿನ ದೇವದಾಸ್ ದೇಸಾಯಿ ಅನ್ನುವಂಥದ್ದು ಇವನ ಹೆಸರು. ಇವನು ಹುಬ್ಬಳ್ಳಿಯ ಉಣಕಲ್ ಅನ್ನುವಂಥ ಪ್ರದೇಶದ ಮೂಲ ನಿವಾಸಿಯಾಗಿದ್ದಾನೆ. ಆದರೆ ಬಹಳ ಹಿಂದೆ ಅಂದರೆ ಸುಮಾರು 2000 ಇಸ್ವಿಯಲ್ಲೇ ಮಂಗಳೂರಿಗೆ ಬಂದಿದ್ದಾನೆ. ಅದಕ್ಕಿಂತ ಮುಂಚೆ ಬೇರೆ ಬೇರೆ ಜಾಗಗಳಲ್ಲಿ ಕೂಡ ಇವನು ಡ್ರೈವರ್ ಆಗಿ ಮತ್ತು ಬೇರೆ ಬೇರೆ ಕೆಲಸ ಮಾಡಿದ್ದಾನೆ. 2000 ಇಲ್ಲಿ ಮಂಗಳೂರಿಗೆ ಬಂದ ಮೇಲೆ ಆತ ಆಟೋ ಚಾಲಕನಾಗಿ ಕೆಲಸ ಮಾಡಿದ್ದಾನೆ. ಮತ್ತು ನಂತರದಲ್ಲಿ ಸ್ವಲ್ಪ ವಯಸ್ಸಾಯಿತು ಅನ್ನೋ ಕಾರಣಕ್ಕೆ ಬೇರೆಲ್ಲೂ ಕೆಲಸ ಸಿಗಲಿಲ್ಲ. ಅದರ ಹಿನ್ನೆಲೆಯಲ್ಲಿ ಈ ರೊಟ್ಟುಗಳು, ಪ್ಲಾಸ್ಟಿಕ್ ಕವರ್ಸು, ಈ ಥರದ್ದೆಲ್ಲ ಸ್ವಲ್ಪ ಎಸ್ಟಾಬ್ಲಿಷ್ಮೆಂಟ್ ಸುತ್ತಮುತ್ತ ಏನಿರುತ್ತೆ ಅದನ್ನು ತಗೊಂಬಿಟ್ಟು ಅದನ್ನು ಪೇಪರ್ ಮತ್ತು ಕವರ್ ಪ್ಲಾಸ್ಟಿಕ್ ಈ ಥರ ತೊಗೊಂತಾರಲ್ಲ ಅಂಥವ್ರಿಗೆ ಮಾರಾಟ ಮಾಡಿಬಿಟ್ಟು, ಅಂದರೆ ಗುಜರಿ ಅಂಗಡಿಯವರಿಗೆ ಮಾರಾಟ ಮಾಡಿ ಅದರಲ್ಲಿ ಇವನು ಜೀವನ ಸಾಗಿಸ್ತಿರುವಂಥದ್ದು ನಮಗೆ ತಿಳಿದು ಬಂದಿದೆ. ಇವನಿವಾಗ ಸದ್ಯ ಮಂಗಳೂರಿನ ಕೋಟೆ ಕಾರನ್ನು ನಂತರದಲ್ಲಿ ನಮ್ಮ ವಿಚಾರಣೆಯಲ್ಲಿ ಕಂಡು ಬಂದಿರುವಂಥದ್ದು ಕೇವಲ ದೇವಸ್ಥಾನ ಮತ್ತು ದೈವಸ್ಥಾನಗಳಷ್ಟೇ ಅಲ್ಲ, ಗುರುದ್ವಾರಗಳು ಮತ್ತು ದರ್ಗಾಗಳು ಎಲ್ಲಿ ಕಾಣಿಕೆ ಹುಂಡಿಗಳು ಇಟ್ಟಿರ್ತಾರೆ ಮತ್ತು ಎಲ್ಲಿ ಅಂಥ ಒಂದು ಪ್ರಮೇಶಸಲ್ಲೂ ಕೂಡ ಇದೇ ಕೆಲಸ ಈತ ಮಾಡಿರುವಂಥದ್ದು ಒಪ್ಕೊಂಡಿದ್ದಾನೆ. ಅದಕ್ಕೆ ಪೂರಕವಾಗಿ ಅವನು ಸಂಪೂರ್ಣ ಎಲ್ಲೆಲ್ಲಿ ನಾನು ಡೆಸಿಕ್ರೇಟ್ ಮಾಡಿದ್ದೀನಿ, ಎಲ್ಲೆಲ್ಲಿ ಅಪವಿತ್ರಗೊಳಿಸಿದ್ದೀನಿ ಅನ್ನೋದು ಸಂಪೂರ್ಣ ಪಟ್ಟಿ ಹೇಳ್ತಾನೆ. ಎಲ್ಲ ದೇವಸ್ಥಾನಗಳು, ದೈವಸ್ಥಾನಗಳು, ಅದೇ ರೀತಿ ದರ್ಗಾಗಳು, ಆಮೇಲೆ ಸಿಖ್ ಗುರುದ್ವಾರ, ಇವು ಯಾವ್ಯಾವ ಏರಿಯಾದಲ್ಲಿದ್ದಾವೆ ಅನ್ನುವಂಥದ್ದನ್ನ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ. ಇಷ್ಟೆಲ್ಲ ಏರಿಯಾಗಳು, ಇಷ್ಟೆಲ್ಲ ದೇವರು ಮತ್ತು ಅದರದ್ದು ಹೆಸರುಗಳೆಲ್ಲ ಯಾಕಿಷ್ಟು ಸ್ಪಷ್ಟವಾಗಿ ನಿನಗೆ ಹೆಂಗೆ ಹೇಳಲಿಕ್ಕೆ ಸಾಧ್ಯ ಅಂತಂದರೆ, ಸುಮಾರು 15 ವರ್ಷಕ್ಕೂ ಹೆಚ್ಚು ಇಲ್ಲಿ ನಾನು ಆಟೋ ಡ್ರೈವರಾಗಿ ಕೆಲಸ ಮಾಡಿದ್ದೀನಿ. ಮಂಗಳೂರು ನಗರದ ಗಲ್ಲಿ ಗಲ್ಲಿನೂ ನನಗೆ ಗೊತ್ತಿದೆ, ಮತ್ತು ಎಲ್ಲಿ ದೇವಸ್ಥಾನಗಳಿದ್ದಾವೆ, ಎಲ್ಲಿ ಕೊರಗಜ್ಜನ ದೇವಸ್ಥಾನ ಇದೆ, ಎಲ್ಲಿ ದರ್ಗಾಗಳಿದ್ದಾವೆ, ಎಲ್ಲಿ ಗುರುದ್ವಾರಗಳಿದ್ದಾವೆ ಅನ್ನೋಂಥದ್ದೆಲ್ಲ ಭಾಳ ಸ್ಪಷ್ಟವಾಗಿ ಆತನಿಗೆ ಗೊತ್ತಿದೆ. ಹಾಗಾಗಿ ಯೂಸ್ಡ್ ಕಾಂಡಮ್ಸ್ ಏನಿದೆ ಇದನ್ನು ಸ್ಟೇಟ್ ಬ್ಯಾಂಕ್ ಸರ್ಕಲ್ ಏನಿದೆ ಅದರ ಸುತ್ತಮುತ್ತ ಪಾರ್ಕ್ಗಳಲ್ಲಿ, ಕೆಲವು ಅಬಾಂಡೆಂಡ್ ಜಾಗಗಳಲ್ಲಿ, ಮತ್ತು ಈ ತಿಪ್ಪೆಗಳೇನಿರುತ್ತೆ ಆ ತಿಪ್ಪೆ ಅಂಥ ಪ್ರದೇಶಗಳಲ್ಲಿ ನೋಡ್ಬಿಟ್ಟು ಅಂಥ ಕಡೆ ಇವನು ಕಲೆಕ್ಟ್ ಮಾಡ್ತಾ ಇದ್ದಿದ್ದು ಕಂಡು ಬಂದಿದೆ. ಒಂದು ಎರಡನೇದು ಪೇಪರು ಇಲ್ಲ ಸ್ಥಳೀಯವಾಗಿ ಸಿಕ್ಕರೆ ಪರವಾಗಿಲ್ಲ, ಇಲ್ಲಾಂತಂದರೆ ಆಗಾಗ ಇವನು ತನ್ನ ಸಂಬಂಧಿಕರನ್ನು ಭೇಟಿ ಮಾಡಲಿಕ್ಕೆ, ತನ್ನ ಪರಿಚಯಸ್ರನ್ನು ಭೇಟಿ ಮಾಡಲಿಕ್ಕೆ ಹುಬ್ಳಿಗೆಲ್ಲ ಹೋಗಿ ಬಂದಿದ್ದಾನೆ. ಅಲ್ಲಿದ್ದಂಥ ಸಂದರ್ಭದಲ್ಲಿ ಅಲ್ಲಿಂದ ಕೂಡ ಕೆಲವು ಪೇಪರ್ಸನ್ನು ತಂದಿದ್ದಾನೆ. ಮತ್ತು ಈತ ಖುದ್ದು ಓದಲಿಕ್ಕೆ ಬರೀಲಿಕ್ಕೆ ಬರುತ್ತೆ, ಖುದ್ದು ಈತನೇ ರೈಟಿಂಗ್ ಮಾಡಿದ್ದಾನೆ. ಅಂದರೆ ಅವನು ನಂಬಿರುವಂಥ ದೇವರೇನಿದೆ ಆ ದೇವರ ಬಗ್ಗೆ ಪರವಾಗಿ ಮತ್ತು ಇತರೆ ಧರ್ಮದ ದೇವರುಗಳ ಬಗ್ಗೆ ವಿರುದ್ಧವಾಗಿ ಖುದ್ದು ಬರೆದಿರುವಂಥದ್ದು ಕೂಡ ನಮಗೆ ಒಪ್ಕೊಂಡಿದ್ದಾನೆ. ಅದಕ್ಕೆ ಪೂರ್ವಕವಾಗಿ ಕೆಲವು ವಸ್ತುಗಳು ಕೂಡ ಅವನ ಮನೆಯಿಂದ ನಾವೀಗ ವಶಪಡಿಸ್ಕೋತಾ ಇದ್ದೀವಿ. ಸೊ ಒಟ್ಟಾರಿಯಾಗಿ 5 ಸ್ಥಳಗಳಲ್ಲಿ ಒಟ್ಟು ಪ್ರಕರಣ ದಾಖಲಾಗಿತ್ತು. ಅದನ್ನು ಹೊರತುಪಡಿಸಿ ಈತ ಸುಮಾರು ಅದನ್ನು ಸೇರಿದಂತೆ ಒಟ್ಟು 18 ಸ್ಥಳಗಳಲ್ಲಿ ಈ ರೀತಿ ಕೃತ್ಯಗಳನ್ನು ಮಾಡಿರುವಂಥದ್ದು ಒಪ್ಪಿಕೊಂಡಿದ್ದಾನೆ. ಆ 18 ಸ್ಥಳಗಳ ಪಟ್ಟಿಯನ್ನು ಕೂಡ ಕೊಟ್ಟಿದ್ದಾನೆ. ಹಾಗಾಗಿ ಅವನ್ನ ವಶಕ್ಕೆ ತಗೊಂಡು ಈಗ ವಿಚಾರಣೆಗೆ ಒಳಪಡಿಸಿದ್ದೀವಿ.
ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ನಂತರ ಪಂಚನಾಮ ಮತ್ತು ಬೇರೆ ಬೇರೆ ಸೀಜರ್ಗೋಸ್ಕರ ಪೊಲೀಸ್ ಕಸ್ಟಡಿ ತಗೊಂಡು ತನಿಖೆಯನ್ನು ಮುಂದುವರಿಸಲಾಗುತ್ತೆ. ಇವನಿಗೆ ಮತ್ತೆ ಬೇರೆ ಯಾರಾದರೂ ಸಂಪರ್ಕದಲ್ಲಿದ್ದಾರಾ ಅಥವಾ ಯಾರಾದರೂ ಹೇಳಿ ಮಾಡಿಸಿದಾರಾ ಅಥವಾ ಯಾವುದೇ ಒಂದು ಗ್ರೂಪ್ ಆಫ್ ಪೀಪಲ್ ಇವನ ಹಿಂದೆ ಇದ್ದಾರಾ ಅನ್ನುವಂಥದ್ದು ನಾವು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಆ ಥರದ್ದು ಯಾವುದೋ ಅಂಶಗಳು ಕಂಡು ಬಂದಿಲ್ಲ. ಸ್ಪಷ್ಟವಾಗಿ ಇವನೇ ಇಂಡಿಪೆಂಡೆಂಟಾಗಿ ಅವನು ಏನೆಲ್ಲ ಎಲ್ಲೆಲ್ಲ ಅಫೆನ್ಸ್ ಮಾಡಿದ್ದಾನೆ ಅದ್ರ ಬಗ್ಗೆ ಏನೆಲ್ಲ ಬರೆದಿದ್ದಾನೆ ಏನೆಲ್ಲ ಎಲ್ಲಿಂದ ಮೆಟೀರಿಯಲ್ ಕಲೆಕ್ಟ್ ಮಾಡ್ಕೊಂಡಿದ್ದಾನೆ ಐ ಮೀನ್ ಕಾಂಡೋಮ್ಸ್ ಯೂಸ್ ಕಾಂಡೋಮ್ಸ್ ಅಲ್ಲಿ ಆಗಿದ್ದಂಥ ಪ್ರಕರಣ. ಆ ಪ್ರಕರಣದ ಬಗ್ಗೆ ನಾನು ಹಿಂದೆನೂ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. ಏನಿದೆ ಅದರಲ್ಲಿ ಕೊರಗಜ್ಜ ದೇವಸ್ಥಾನದ ಹತ್ರ ಕನ್ಫೆಸ್ ಮಾಡಲಿಕ್ಕೆ ಬಂದಿದ್ದಂಥದ್ದು, ಇಬ್ಬರು ಹುಡುಗರು ಕನ್ಫೆಸ್ ಮಾಡಲಿಕ್ಕೆ ಬಂದಿದ್ದು. ನಂತರದಲ್ಲಿ ಒಬ್ಬ ವ್ಯಕ್ತಿ ಯಾರಿದ್ದಾನೆ ಆಲ್ರೆಡಿ ಮೃತ ಹೊಂದಿದ್ದ, ಆ ಮೃತ ಹೊಂದಿರೋ ವ್ಯಕ್ತಿ ಕೆಲಸ ಮಾಡಿದ್ದೀನಿ ಅಂತ ನಮ್ಮ ಹತ್ರ ಹೇಳಿದ್ದ ಅಂಥದ್ದು. ಸೊ ಆ ಪ್ರಕರಣ ಕೂಡ ಏನಾಗಿದೆ ನಾನು ಪರಿಶೀಲನೆ ಮಾಡ್ತೀನಿ. ಆ ಪ್ರಕರಣದಲ್ಲಿ ನಾವು ಯಾರನ್ನೂ ಅರೆಸ್ಟ್ ಮಾಡಿರಲಿಲ್ಲ, ಇಬ್ಬರನ್ನ ವಶಕ್ಕೆ ತೊಗೊಂಡು ವಿಚಾರಣೆಗೊಳಪಡಿಸಿದ್ವಿ. ವಿಚಾರಣೆಗೊಳಪಡಿಸಿ ಅವರಿಬ್ಬರು ಹುಡುಗರು ಏನಿದ್ರು ಅವ್ರಿಗರಿಂದ ನಮಗೇನು ಅವ್ರು ಅಫೆನ್ಸ್ ಮಾಡಿರುವಂಥದ್ದು ಕಂಡು ಬಂದಿಲ್ಲ ಅಂತಂದು ಅವ್ರನ್ನ ನಾವು ಅರೆಸ್ಟ್ ಮಾಡಿರಲಿಲ್ಲ, ಬಿಟ್ಟಿದ್ವಿ. ಆ ಪ್ರಕರಣ ಯಾವ ಸ್ಟೇಜ್ ಅಲ್ಲಿ ನಾನು ವೆರಿಫೈ ಮಾಡ್ತೀನಿ. ಯಾರು ಏನು ಸೀರೀಸು? ಹೌದು, ಯಾಕಂದರೆ ನಮ್ಮಲ್ಲೇನು ಪ್ರಕರಣ ದಾಖಲಾಗಿದ್ದಾವಲ್ಲ, ದಾಖಲಾಗಿರೋದ್ರಲ್ಲಿ ಕೆಲವು ಬರಹಗಳು ಕೂಡ ಸಿಕ್ಕಿದ್ದಾವೆ, ಎರಡು ಮೂರು ಅಂಶಗಳು, ಒಂದು ಕೆಲವು ಬರಹಗಳು ಸಿಕ್ಕಿದ್ದಾವೆ, ಅದು ನಾನೇ ಖುದ್ದು ಬರೆದಿರೋದು ಅಂತ ಹೇಳ್ತಾನೆ. ಏನು ಬರೆದಿದ್ದೆ ಅಂತಲೂ ಹೇಳ್ತಾನೆ. ಇವಾಗ ಮಾತಾಡಿಸಿದ್ರು ಕೂಡ ಅದೆಲ್ಲ ಕಂಪ್ಲೀಟ್ ಅದನ್ನೇ ಹೇಳ್ತಾನೆ. ಮತ್ತು ಭಾಳ ಸ್ಪಷ್ಟವಾಗಿ ಅವನು ಭಾಳ ವರ್ಷಗಳಿಂದ ಒಬ್ಬನೇ ಇದ್ದೀನಿ ನಾನು, ಕೆಲವು ಧಾರ್ಮಿಕ ಪುಸ್ತಕಗಳು ಓದುವಂಥದ್ದು ಮತ್ತು ಅದನ್ನೇ ಹೇಳ್ತಾನೆ ಬಾಯ್ಬಿಟ್ರೆ. ಇವಾಗ ಫುಲ್ ಭೂಮಿ ಇವಾಗ ನಾಶ ಆಗುತ್ತೆ, ಎಲ್ಲರೂ ಫಾಲೋ ಮಾಡ್ಬೇಕು ನಾನು ಹೇಳ್ದಂಗೆ, ಇಲ್ಲ ಅಂದರೆ ಎಲ್ಲರಿಗೂ ತೊಂದರೆ ಆಗುತ್ತೆ ಅಂತ ನಾನು ಹೇಳ್ತೀನಿ. ಮನೆಯಲ್ಲಿ ಹೆಚ್ಚು ಮನೆಯಲ್ಲೇ ಮಾಡಿರೋದು ಅವನು. ಮನೆಯಲ್ಲಿ ಪ್ರಾರ್ಥನೆ ಮಾಡುವಂಥದ್ದು, ದೇವ್ರ ಜೊತೆ ನಾನು ಪ್ರಾರ್ಥನೆ ಮಾಡ್ತೀನಿ, ಆ ಸಂದರ್ಭದಲ್ಲಿ ಸಂಪರ್ಕಕ್ಕೆ ಬಂದು ನಾನು ವಿಚಾರ ವಿನಿಮಯ ಮಾಡ್ಕೋತೀನಿ. ಅದೇ ರೀತಿ ಅದ್ರ ಜೊತೆಗೆ ನಾನು ಧಾರ್ಮಿಕ ಗ್ರಂಥಗಳೇನಿದ್ದಾವೆ ಅದನ್ನು ಓದ್ತೀನಿ ಅನ್ನೋವಂಥದ್ದು. ಅದ್ರ ಜೊತೆಗೆ ಬೇರೆ ಅವರ ಧರ್ಮಕ್ಕೆ ಸಂಬಂಧಿಸಿದಂಥ ಕೆಲವು ಪ್ರಾರ್ಥನಾ ಸ್ಥಳಗಳೇನಿದ್ದಾವೆ ಅವನ್ನು ಕೆಲವು ಸಂದರ್ಭದಲ್ಲಿ ಭೇಟಿ ಮಾಡಿದ್ದೀನಿ ಅಂತ ಹೇಳ್ತಾರೆ. ನಮ್ಮ ಜೊತೆಗೆ ಒಂದು ಬ್ಲ್ಯಾಕ್ ದಾರ ಸಿಕ್ಕಿದೆ. ಈಗ ನಮ್ಮ ತನಿಖೆಯಲ್ಲಿ ಇಲ್ಲಿವರೆಗೂ ಅವನು ಬೇರೆ ಯಾರ ಜೊತೆ ಸಂಪರ್ಕದಲ್ಲಿರುವಂಥದ್ದು ಅಥವಾ ಬೇರೆ ಯಾರ ಜೊತೆನೋ ವೈಷಮ್ಯದಲ್ಲಿರುವಂಥದ್ದು ಆ ಥರದ್ದೇನಿಲ್ಲ. ಆತ ಖುದ್ದು ನಾನು ದಿನ ಎಷ್ಟು ನಾನು ಸಾಕಷ್ಟು ಬಾರಿ ಬೈಬಲ್ ಮತ್ತು ಅದನ್ನೆಲ್ಲ ಓದಿದ್ದೀನಿ ಅಂತ ಹೇಳ್ತಾನೆ. ಮತ್ತು ಬೇರೆ ಯಾವುದೋ ಚರ್ಚೆ ಜೊತೆ ಸಂಪರ್ಕದಲ್ಲಿರೋದು ಅಥವಾ ಧಾರ್ಮಿಕ ಕ್ಷೇತ್ರದಲ್ಲಿ ಸಂಪರ್ಕ ಇರುವಂಥದ್ದು ಅಥವಾ ಬೇರೆ ಯಾರೋ ವ್ಯಕ್ತಿಗಳ ಜೊತೆ ಸಂಪರ್ಕದಲ್ಲಿರುವಂಥದ್ದು ಆ ಥರದ್ದು ಯಾವುದೂ ಕಂಡು ಬಂದಿಲ್ಲ. ಈತ ಇಂಡಿವಿಜುವಲಿ ತುಂಬ ಇನ್ಫ್ಲುಯೆನ್ಸ್ ಆಗಿ ನನಗೆ ಇದೆಲ್ಲ ಸರಿ ಅನ್ನಿಸ್ತು. ಮತ್ತು ನನ್ನ ವಿಚಾರಗಳೇನಿದೆ ಅದಕ್ಕೆ ನಾನು ಅದನ್ನು ತಿಳಿಸ್ಬೇಕು ಅಂತಂದು ಈ ಥರ ಮಾಡಿದ್ದೀನಿ ಅಂತಂದು. ಈತ ಇಂಡಿವಿಜುವಲಿ ಬೇರೆ ಯಾರನ್ನೋ ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡುವಂಥದ್ದು ಅಥವಾ ಕೆಲವು ವ್ಯಕ್ತಿಗಳನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇವಂದು ಏನು ಅಭಿಪ್ರಾಯ ಇದೆ ಅದನ್ನು ಹೇರೋವಂಥದ್ದು ಅಥವಾ ತಿಳಿಸುವಂಥದ್ದು ಡಿಸ್ಕಷನ್ ಮಾಡುವಂಥದ್ದು ಯಾವುದೂ ಇಲ್ಲ. ನಾನು ಕಂಪ್ಲೀಟ್ ಏಕಾಂಗಿಯಾಗಿ ಇರ್ತಾನೆ, ಒಬ್ಬನೇ ಇರ್ತಾನೆ. ಕೆಲಸಕ್ಕೆ ಆಟೋ ಡ್ರೈವರ್ ಇದ್ದಂಥ ಸಂದರ್ಭದಲ್ಲಿ ಸ್ವಲ್ಪ ಪಬ್ಲಿಕ್ ಜೊತೆ ಕಾಂಟ್ಯಾಕ್ಟ್ ಇತ್ತು. ಇವಾಗ ಈ ಗುಜರಿ ವಸ್ತುಗಳೇನಿದ್ದಾವೆ ಅದನ್ನು ಕಲೆಕ್ಟ್ ಮಾಡಿ, ಗುಜರಿ ಅಂದರೆ ಎಕ್ಸಾಕ್ಟ್ಲಿ ರ್ಯಾಕ್ ಪಿಕರ್ ಟೈಪ್ ಅಲ್ಲ, ಈ ಕೆಲವು ಎಸ್ಟಾಬ್ಲಿಷ್ಮೆಂಟ್ ಸುತ್ತಮುತ್ತ ರೊಟ್ಟುಗಳು ಆ ಥರದ್ದೆಲ್ಲ ಇರುತ್ತೆ, ಅಂಥವು ತೊಗೊಂಡೋಗ್ಬಿಟ್ಟು ಒಂದು ಅಂಗಡಿಗೆ ಮಾರಾಟ ಮಾಡಿಬಿಟ್ಟು ದುಡ್ಡು ಬಂದಿದ್ದರೆ ಅವ್ನು ಜೀವನ ಮಾಡ್ತಾನೆ. ಅವ್ನು ಸದ್ಯ ಹೇಳುವಂಥದ್ದು ಸ್ವಂತ ಮನೆ ಕೂಡ ಖರೀದಿ ಮಾಡಿದ್ದೀನಿ ನಾನು ಹಿಂದೆ ಅಂತ. ಸೊ ಅದನ್ನೆಲ್ಲ ಪರಿಶೀಲನೆ ಮಾಡ್ತೀನಿ. ಅಲ್ಲ, ಅವನು ಹೇಳುವಂಥದ್ದು ಈ ಥರ ನಾನು ಅಪವಿತ್ರಗೊಳಿಸಿದರೆ ಅಲ್ಲಿ ಆ ದೇವರುಗಳಿಗೆ ಆ ದೇವರುಗಳ ಪವಿತ್ರತೆಯನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಿಮಗೇನು ಕಾಪಾಡ್ತಾರೆ ಅನ್ನೋವಂಥ ಒಂದು ಸಂದೇಶ ಜನರಿಗೆ ಹೋಗುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಮಾಡ್ತಾ ಇದ್ದೆ. ಮತ್ತು ಈ ಭಾಗದಲ್ಲಿ ಕೊರಗಜ್ಜ ಏನಿದೆ ಮುಖ್ಯವಾಗಿ ಭಾಳ ನಂಬಿಕೆ ಇರೋದರಿಂದ ಕೊರಗಜ್ಜನ ಕ್ಷೇತ್ರ ಅಪವಿತ್ರ ಮಾಡಿದರೂ ಏನೂ ಆಗೋದಿಲ್ಲ ಅನ್ನುವಂಥದ್ದು ನಾನು ಜನರಿಗೆ ಇಂಡೈರೆಕ್ಟಾಗಿ ತಿಳಿಸುವಂಥ ಪ್ರಯತ್ನ ಮಾಡಿದ್ದೆ ಅಂತ ಹೇಳ್ತಾನೆ. ಇವಾಗ ಸದ್ಯಕ್ಕೆ ನಮಗಿರುವಂಥದ್ದು ಅವನು ಹೇಳಿರುವಂಥದ್ದು 18 ಪ್ಲೇಸಸ್ಸು ಎಲ್ಲ ಮಂಗಳೂರು. ಇನ್ನು ಹೊರತುಪಡಿಸಲು ಬೇರೆ ಕಡೆ ಎಲ್ಲಾದರೂ ಹಾಕಿದ್ದ ನಾನು ಅದನ್ನು ಪರಿಶೀಲನೆ ಮಾಡಬೇಕು. ಇಲ್ಲೇ ಇದೆ, ಯಾವುದು ಬಂಗ್ರಕೂಳೂರು ಸಿಖ್ ಗುರುದ್ವಾರ ಗುಡಿ. ಈಗ ಮಾರ್ನಮಿ ಕಟ್ಟೆ ಕೊರಗಜ್ಜ, ಬಾಬುಗುಡ್ಡೆ ಕೊರಗಜ್ಜ, ಕೊಂಡಾಣ ದೇವಸ್ಥಾನ, ಮಂಗಳಾದೇವಿ ದೇವಸ್ಥಾನ, ಕದ್ರಿ ದೇವಸ್ಥಾನದ ಬಳಿಯಲ್ಲಿರುವ ರಿಕ್ಷಾ ಪಾರ್ಕ್,
ಕಲ್ಲೂರ್ಟಿ ದೇವಸ್ಥಾನ, ಒಮೆಗಾ ಆಸ್ಪತ್ರೆ ಬಳಿ, ಉಳ್ಳಾಳದ ದರ್ಗಾ ಬಸೀದಿಯ ಡಬ್ಬಿ ಕಾಣಿಕೆ, ಕಲ್ಲಾಪು ನಾಗನಕಟ್ಟೆ, ಕೊಟ್ಟಾರ ಚೌಕಿಯ ಕಲ್ಲೂರ್ಟಿ ದೇವಸ್ಥಾನ, ಊರ್ವ ಮಾರಿಗುಡಿ ದೇವಸ್ಥಾನ, ಕುತ್ತಾರು ಕೊರಗಜ್ಜಕಟ್ಟೆ, ಕುಡುಪು ದೇವಸ್ಥಾನ, ಉಳ್ಳಾಳದ ಕೊರಗಜ್ಜನ ಕಾಣಿಕೆ ಡಬ್ಬಿ, ನಂದಿಗುಡ್ಡೆಯ ಕೊರಗಜ್ಜನ ಗುಡಿ, ಎ ಬಿ ಶೆಟ್ಟಿ ವೃತ್ತದ ಬಳಿಯ ದರ್ಗಾ, ಸಿಖ್ ಗುರುದ್ವಾರ ಗುಡಿ ಬಂಗ್ರಗೂಳೂರು, ಕೋಟಾ ಬಬ್ಬುಸ್ವಾಮಿ ದೇವಸ್ಥಾನ ಮಂಕಿ ಸ್ಟ್ಯಾಂಡ್, ಆದಿ ಮಹೇಶ್ವರಿ ದೇವಸ್ಥಾನ ಭಜನಾ ಮಂಡಳಿ ಜಪ್ಪು, ಈ 18 ಸ್ಥಳಗಳು ಅವನು ಹೇಳ್ತಾನೆ. ಹೆಸರು ಹೇಳ್ತಾನೆ, ಯಾವ ಜಾಗ ಅಂತ ಹೇಳ್ತಾನೆ, ಭಾಳ ಸ್ಪಷ್ಟವಾಗಿ ಎಲ್ಲಿದೆ ಅಂತಂದರೆ ಕ್ಲಿಯರಾಗಿ ಹೇಳ್ತಾನೆ. ನಿನಗೆ ಗೊತ್ತಿವೆಲ್ಲ ಇಷ್ಟೊಂದು ಅಂತಂದರೆ, ನಾನು 15 ವರ್ಷ ಆಟೋ ಡ್ರೈವರ್ ಆಗಿ ಕೆಲಸ ಮಾಡಿದ್ದೀನಿ, ಹಂಗಾಗಿ ನನಗೆ ಎಲ್ಲ ಗೊತ್ತು ಅಂತ ಹೇಳ್ತಾನೆ. ಕರ್ಕೊಂಡು ಹೋಗ್ತೀನಿ ಅಂದರೆ 18 ಜಾಗಗಳಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಇವಾಗ ಸದ್ಯ ನಮ್ಮ ಇದರಲ್ಲಿ ಹೇಳಿರೋವಂಥದ್ದು, ಇದರಲ್ಲಿ 5 ಪ್ರಕರಣ ಅಷ್ಟೇ ದಾಖಲಾಗಿದೆ. ಬೇರೆದ್ದು ನಾವು ಒಂದು 2-3 ವೆರಿಫೈ ಮಾಡಿದ್ವಿ, ಇವಾಗ ಎಲ್ಲ ವೆರಿಫೈ ಮಾಡಲಿಕ್ಕಾಗಿಲ್ಲ. 2-3 ವೆರಿಫೈ ಮಾಡಿದ್ವಿ, ವೆರಿಫೈ ಮಾಡಿದಾಗ ಒಂದು ಸ್ವಲ್ಪ ಸಿಕ್ಕಿತ್ತು, ಅದನ್ನೆಲ್ಲ ಯಾಕೆ ಸುಮ್ಮನೆ ಹೈಲೈಟ್ ಮಾಡೋದು ಅಂತಂದು ನಾವೆಲ್ಲ ಡಿಸ್ಕಸ್ ಮಾಡಿ ಡಿಸ್ಪೋಸ್ ಮಾಡಿದ್ವಿ. ಸುಮ್ಮನೆ ಇಲ್ಲಿ ಒಂಥರ ಅಶಾಂತಿ ಮತ್ತು ಅಹಿತಕರ ವಾತಾವರಣ ನಡೆಯುತ್ತೆ ಅಂತಂದು ಡಿಸ್ಪೋಸ್ ಮಾಡೋಂಥ ಕೆಲಸ ಮಾಡಿದ್ವಿ ಅಂತ ಹೇಳ್ತಾರೆ ಅಲ್ಲಿ ಅವರು. ಸೊ ಸಂಪೂರ್ಣ 18 ಜಾಗಗಳು ಇವನು ಸದ್ಯ ಕೇಳಿರುವಂಥದ್ದು. ಇನ್ನು ಇದನ್ನು ಹೊರತುಪಡಿಸಿ ಇವನು ಬೇರೆ ಕಡೆ ಮೂಮೆಂಟ್ ಆದಂಥ ಸಂದರ್ಭದಲ್ಲಿ ಹಾಕಿರ್ಬೋದು, ಹೇಳೋಕ್ಕಾಗಲ್ಲ, ಅದನ್ನೆಲ್ಲ ವಿಚಾರಣೆ ಒಳಪಡಿಸ್ತೀವಿ. ಈಗ ಒಂದು ದಕ್ಷಿಣ ಪೊಲೀಸ್ ಠಾಣೆ, ಅದೇ ರೀತಿ ದಕ್ಷಿಣ ಪೊಲೀಸ್ ಠಾಣೆಯಲ್ಲಿ 2, ಮಂಗಳೂರು ಪೂರ್ವ ಪೊಲೀಸ್ ಠಾಣೆದೊಂದು, ಉಳ್ಳಾಳ ಪೊಲೀಸ್ ಠಾಣೆದೊಂದು, ಪೂರ್ವ ಪೊಲೀಸ್ ಠಾಣೆದೊಂದು, 5 ನಮ್ಮಲ್ಲೇ ದಾಖಲಾಗಿರುವಂಥ ಪ್ರಕರಣಗಳು. ಕಂಪ್ಲೇಂಟ್ ಕೊಟ್ಟು FIR ಆಗಿರುವಂಥ ಈ 5 ಪ್ರಕರಣಗಳು. ಈತ ಹೇಳುವಂಥದ್ದು ಒಟ್ಟು 18 ಜಾಗದ್ದು ಈ ಥರ ಮಾಡಿದ್ದೀನಿ ಅಂತಂದು. ಈ ಪ್ರಕರಣ ನಾವು ದಾಖಲು ಮಾಡ್ಕೊಂಡಿದ್ದು 153 ಅಡಿಯಲ್ಲಿ, 153A ಅಡಿಯಲ್ಲಿ.